ಟೆಲಿಕಾಸ್ಟ್ ಅಲ್ಲಿ ಕೂಡ ಸಣ್ಣ ಬಾಕ್ಸ್ ಅಲ್ಲಿ ಇನ್ಬಾಕ್ಸ್ ಅಲ್ಲಿ ಅದನ್ನ ಆ ಭಾಷೆಯಲ್ಲೂ ಅವ್ರು ಕೇಳೋಣ ಅಂತ. ಅದೊಂದು ಎಕ್ಸ್ಪೆರಿಮೆಂಟ್ ಅಂದ್ರೆ ಇಂಡಿಯನ್ ಟೆಲಿವಿಷನ್ ನನ್ಗೆ ಹೇಳ್ತಿದ್ರು ಫಸ್ಟ್ ಟೈಮ್ ಈ ತರ ಕ್ಯಾರೆಕ್ಟರ್ ಅಂತ. ಅದು ಆ ಪ್ರಯತ್ನ ಮಾಡೋಣ ಅಂತ ನಮಗೆ ಚಾನೆಲ್ ಪೇಪರ್ ಐಡಿಯಾ ಕೊಟ್ಟರು. ಗುಡ್ ಐಡಿಯಾ ಅನಿಸ್ತು, ಖಂಡಿತ ಅದನ್ನು ಪ್ರಯತ್ನ ಪಡ್ತೀವಿ. ನಿಮಗಿತ್ತು ನಮಗೆ ತುಂಬ ಸ್ಟ್ರಿಕ್ಟ್ ಹಾಕೊಂಡು ಹೋಗ್ತಾರೆ, ಟೆಲಿಕಾಸ್ಟ್ಗೆ ಬಿಡೋಲ್ಲ. ನಾನು ಪರ್ಮಿಷನ್ ತೊಗೊಂಡು 3 ಮಂತ್ಸ್ ಬಿಫೋರೇ ನಾವು ಅನಿಮಲ್ ಬೋರ್ಡ್ಗೆ ಅಪ್ಲೈ ಮಾಡಿ ಕಂಪ್ಲೀಟ್ ಶೂಟ್ ಮಾಡಿ ಅಲ್ಲಿ ಕಳಿಸಿ ಪರ್ಮಿಷನ್ ತೊಗೊಂಡಿದ್ದೀವಿ. ಅಪ್ರೂವಲ್ ತೊಗೊಂಡೆ, ಅದು ನಿಮಗೆ ಗೊತ್ತಿರುತ್ತೆ. ಬಿಫೋರ್ ಶೋ ಫಸ್ಟು ನಾವು ಅಪ್ಲೈ ಮಾಡಬೇಕು ಪರ್ಮಿಷನ್ಗೆ. ಅವರು ಪರ್ಮಿಷನ್ ಓಕೆ ಆದಮೇಲೆ ಶೂಟ್ಗೆ ಹೋಗಬೇಕು, ಶೂಟ್ ಮಾಡಿ ಫುಟೇಜ್ನ ಅಲ್ಲಿ ಕಳಿಸ್ಬೇಕು, ಅವ್ರು ಅದನ್ನ ಅಪ್ರೂವ್ ಮಾಡ್ತಾರೆ. ಯಾವುದಾದ್ರೂ ಅವ್ರಿಗೆ ಇದಿಲ್ಲ ಅಂದರೆ ಕಟ್ ಮಾಡೋಕ್ಕೆ ಹೇಳ್ತಾರೆ. ಇದೆಲ್ಲ ಪ್ರೋಸೆಸ್ ಆಗಿದೆ. ಹಾಂ ಸಿ ಜಿ ಸರ್ ಅದು, ಹಾಂ ಸಿ ಜಿ ಸಿ ಅದಕ್ಕೆ ಆಗ್ತಿರ್ತೀರಾ ಅದು ಸಿ ಜಿ ಪಾಪ ಮಗು ಅದು ಕುರಿ ಮರಿ ನಂಗೆ ಇದು ಮಾಡೋಕ್ಕಾಗುತ್ತೆ. ಅದೇ ಸಿ ಜಿ ಅದು, ಅದು ಒರಿಜಿನಲ್ ಅಲ್ಲ, ಅದು ಪೋರ್ಷನ್ ಕಂಪ್ಲೀಟ್ ಸಿ ಜಿ. ಹೌದು ಅಂದರೆ ಸಿ ಜಿ ಪೋರ್ಷನ್ ಮಾತ್ರ ಏನೇನು ಶೂಟ್ ಆಗಿರುತ್ತೆ ಅದಕ್ಕೆ ನಾವು ಒಂದು 20 ಎಪಿಸೋಡ್ ಸಿ ಜಿದು ಏನಿದೆಯೋ ಆಲ್ರೆಡಿ ಕಳಿಸಿ ಅಪ್ರೂವಲ್ ತೊಗೊಂಡಾಗಿದೆ. ಅದು ಬಂದು ಅಪ್ರೂವಲ್ ಬಂದೇ 1 ಮಂತ್ ಆಯಿತು, ಅಪ್ರೂವಲ್ ಬಂದಮೇಲೆ ನಾವು ಪ್ರೋಮ್ ಹಾಕೋಕ್ಕೂ ಆಗಿದ್ದು. ಖಂಡಿತ ನಾವು ನಮ್ಮ ಸಿನಿಮಾದವರು ರವಿ ಸರ್ ಆಗಲಿ ಎಲ್ಲ ಸಿನಿಮಾಗಳು ಅಣ್ಣವ್ರ ಸಿನಿಮಾಯಿಂದ ಎಲ್ಲ ಕನ್ನಡ ಸಿನಿಮಾಗಳು ನನಗೆ ಹಳೆಯ ಸಿನಿಮಾಗಳೇ ತುಂಬ ಇಷ್ಟ ಈಗಿನ ಸಿನಿಮಾಗಳಿಗಿಂತ. ಆ್ಯಂಡ್ ನಾನು ನನ್ನ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು, ನಮ್ಮ ಮನೇಲಿ 80 ಜನ ಇದ್ದಿದ್ದು, ನನ್ನ ಚೈಲ್ಡ್ಹುಡ್ ಎಲ್ಲ 80 ಜನ ಇರೋ ಮನೇಲಿ ಹುಟ್ಟಿದ್ದು. ನಮ್ಮ ಕತೆಗಳೆಲ್ಲ ನೀವು ಗಮನಿಸ್ತಾ ಬರ್ಬೋದು, ಸೊಸೆಯಿಂದ ಆಗಲಿ ಪ್ರತಿ ಜಾಯಿಂಟ್ ಮನೆಯಲ್ಲಿ ಒಬ್ಬರಿಬ್ರು ಇರೋದಿಲ್ಲ, ನಾನು ಕಂಪ್ಲೀಟ್ ಕೂಟು ಕುಟುಂಬನೇ ಇರುತ್ತೆ ನನ್ನ ಕತೆಗಳಲ್ಲಿ. ನಾನು ಅಟ್ಮಾಸ್ಫಿಯರ್ನಲ್ಲ ಹಳ್ಳಿಯ ಅಟ್ಮಾಸ್ಫಿಯರ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ್ಯಂಡ್ ಲೇಟ್ ಇದಾಗುತ್ತೆ ನನಗೆ ಕಂಪ್ಯಾರಿಸನ್ ಬರುತ್ತೆ, ಖಂಡಿತ ಅದೆಲ್ಲೂ ಇರುತ್ತಲ್ಲ. ನಾವು ನೋಡಿದ ಸಿನಿಮಾಗಳು ರವಿ ಸರ್ ಸಿನಿಮಾಗಳಾಗಲಿ ಎಲ್ಲರ ಸಿನಿಮಾಗಳು ನಮ್ಮ ತಲೆಯಲ್ಲಿ ಎಲ್ಲೋ ಗೊತ್ತಿಲ್ಲದೆ ಕೂತಿರುತ್ತೆ, ನಮಗೆ ಗೊತ್ತಿಲ್ಲದೆ ಎಲ್ಲ ಇನ್ಸ್ಪೈರ್ ಆಗಿರುತ್ತೆ ಬಂದಿರುತ್ತೆ. ಆ ಸೆಟಪ್ ಹಂಗೆ ಇದೆ. ನಿಮಗೆ ಹಳ್ಳಿ ಮೇಷ್ಟ್ರು ಕಪಾಲಿಗೆ ಇದಾರಲ್ಲ ಕಪ್ಪೆರಾಯ ಗ್ಯಾಂಗ್ ಆ ಥರದ್ದು ಆ ಸೆಟಪ್ಪೆ, ಅದು ನಮಗೂ ಅದು ಕನೆಕ್ಟ್ ಆಗುತ್ತೆ, ಅದು ತಲೆಗೆ ಬಂದು ಆ ಥರ ವರ್ಕ್ ಆಗಿತ್ತಲ್ಲ ಅಂತಲೂ ಆಗುತ್ತೆ ಖಂಡಿತ. ಇಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಒಂಥರ ಎಂಜಿರಿಕೆ, ಮೀಡಿಯಾದವ್ರು ನೋಡಿದ್ರೆ ಒಂಥರ ಭಯ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ನನ್ನ ಕತೆಗಳ ಇಷ್ಟು ಕತೆಗಳಲ್ಲಿ ತುಂಬ ಅಂದರೆ ಇಷ್ಟು ದಿವಸ ಹೀರೋ ಹೀರೋಯಿನ್ನ ಬರೀ ಮನುಷ್ಯನ ಇಟ್ಕೊಂಡೇ ಸೀರಿಯಲ್ ಮಾಡ್ತಿದ್ದೆ. ನಿಮಗೆಲ್ಲ ಗೊತ್ತಿರುತ್ತೆ ನಂದು ತುಂಬ ಸ್ವಲ್ಪ ಅನಿಮಲ್ ಅಂದರೆ ಪ್ರಾಣಿಗಳಂತೂ ತುಂಬ ಇಷ್ಟ. ನನ್ನೆಲ್ಲ ಶೋಗಳಲ್ಲೂ ಯಾವುದೋ ರೂಪದಲ್ಲಿ ತರ್ತಿರ್ತೀನಿ. ಇದು ಒಂದು ಇದರಲ್ಲಿ ಇಬ್ಬರು ಹೀರೋಯಿನ್ಗಳು ಅಂಡ್ ಇಬ್ಬರು ಹೀರೋ, ಒಂದು ರಾಣಿ ಇನ್ನೊಂದು ನಿಧಿ ಹೀರೋಯಿನ್ಗಳು, ಆದರೆ ಅರ್ಜುನ್ನು ಮತ್ತು ಚೆರಿ ಎರಡು ಹೀರೋ ಇದರಲ್ಲಿ. ಚೆರಿ ಆಲ್ಸೋ ಒನ್ ಆಫ್ ದ ಹೀರೋ. ಆ್ಯಂಡ್ ತುಂಬ ಇಷ್ಟಪಟ್ಟು ಬರ್ತಿರೋಂಥ ಕತೆ ನಂದಿದು. ಇದಕ್ಕೆ ಆ್ಯಕ್ಚುಲಿ ಒಂದು ಯೂಶ್ವಲಾಗಿ ಹೈ ಬಜೆಟ್ ಸೀರಿಯಲ್ಸ್ ಅಂತ ನನ್ನ ಕರಿತಿರ್ತಾರೆ, ಅದರಲ್ಲೂ ಇಂಥ ಬಜೆಟ್ ಇಂಥ ಸೀರಿಯಲ್ನ ಮಾಡೋಕ್ಕೆ ಸಪೋರ್ಟ್ ಕೊಟ್ಟಂಥ ಬಾನೇಜ ಟೀಮ್ಗೆ ಆ್ಯಂಡ್ ಎಸ್ಪೆಷಲಿ ಸುಷ್ಮಾ, ಶಿ ಈಸ್ ವೆರಿ ಗ್ರೇಟ್ ವಿಷನರಿ ಇವರು. ಥ್ಯಾಂಕ್ ಯು ಸುಷ್ಮಾ. ಆ್ಯಂಡ್ ಇವರು ಮಗುನ ಮೆಚೂರ್ಡ ರೆಬಲ್ಲ ಅಮ್ಮನ ಅಕ್ಕನ ಎಲ್ಲ ಮಿಕ್ಸ್ಡ್ ವರ್ಷನ್ ಮಿಕ್ಸಿಯಾಗಿ ತೆಗೆದ್ರೆ ಸುಷ್ಮಾ ಟ್ಯಾಲೆಂಟು ಎಲ್ಲ ಸೇರಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುಷ್ಮಾ. ಇದು ನಮ್ಮ ಕನ್ನಡದ ಒಂದು ಚಾನಲ್ಗೆ ಇವರು ಬಿಸ್ನೆಸ್ ಹೆಡ್ ಆಗಿರೋದು ಇಂಡಸ್ಟ್ರಿಗೆ, ಆ್ಯಕ್ಚುಲಿ ಇಂಡಸ್ಟ್ರಿ ಎಲ್ಲ ಥ್ಯಾಂಕ್ಸ್ ಹೇಳಬೇಕು ಇವ್ರಿಗೆ, ಅಂಥ ಒಳ್ಳೆ ಬಿಸ್ನೆಸ್ ಹೆಡ್ ನಮ್ಮ ಕನ್ನಡ ಒಂದು ಚಾನಲ್ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್ ಸುಷ್ಮಾ. ಆ್ಯಂಡ್ ಶಿಲ್ಪಾ ಆ್ಯಂಡ್ ಆಲ್ ಸುಷ್ಮಾ ಟೀಮ್, ಸ್ಟಾರ್ ಸುವರ್ಣ ಟೀಮ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮಾತಾಡೋಕ್ಕೇನು ಇಲ್ಲ, ನೀವೇನು ಕೇಳಿದ್ರೆ ಮಾತಾಡ್ಬೋದು, ಇಲ್ಲದ್ರೆ ಬೇರೆಯವ್ರು ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.